ಸ್ನೇಹಿತರೆ ಆರ್ಟ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ ವರ್ಕ್ಶಾಪ್ ನಲ್ಲಿ ನಾವು ದ ಪವರ್ ಆಫ್ ಐ ಕಾಂಟ್ಯಾಕ್ಟ್ ನಮ್ಮ ಕಣ್ಣಿನ ದೃಷ್ಟಿ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಬಿಕಾಸ್ ಒಂದು ಅಣ್ಣವ್ರ ಹಾಡು ಹೇಳಾರೆ, ಕಣ್ಣು ಕಣ್ಣು ಕಲೆತಾಗ ಅಂತ. ಏನೋ ಅಲ್ಲಿ ಲವ್ವೇ ಆಗೋಯ್ತಂತೆ, ಇಲ್ಲಿ ನಾವು ಆಡಿಯನ್ಸ್ ಜೊತೆ ಒಂಥರ ಲವ್ ಆಗ್ಬೇಕು, ಅವ್ರ ಜೊತೆ ಎಸ್ಟಾಬ್ಲಿಷ್ ಮಾಡ್ಬೇಕು. ನಾನ್ ನಿಮ್ ಜೊತೆ ಇದ್ದೀನಿ, ನಿಮ್ಗೋಸ್ಕರ ಮಾತಾಡ್ತಿದ್ದೀನಿ ಅಂತ ಹೇಳೋಕೆ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಎಲ್ರ ಕಡೆಗೆ ಒಂದು ಉತ್ತಮವಾದ ಭಾವನೆಯನ್ನ ತೋರಿಸ್ಬೇಕಾಗ್ತದೆ. ಏನಂತೀರಿ ಅಕ್ಷತಾ ಅಂತ ಕೇಳೋಣ ನಮ್ ಪಾರ್ಟಿಸಿಪೆಂಟ್. ಎಸ್ ಅಕ್ಷತಾ. ಎಸ್ ಸರ್, ಐ ಕಾಂಟ್ಯಾಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ದಟ್ ಇಸ್ ದ ಫಸ್ಟ್ ರಿಫ್ಲೆಕ್ಷನ್ ಅಂತ ಹೇಳ್ತಾರೆ. ಅಂಡ್ ಆಲ್ಸೋ ಅದ್ ನಿಮ್ದ್ ಕಾನ್ಫಿಡೆನ್ಸ್ ಎಷ್ಟಿದೆ, ನೀವ್ ಏನರ್ ಬಗ್ಗೆ ಮಾತಾಡ್ತಾ ಇರೋ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ಐ ಕಾಂಟ್ಯಾಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಯೆಸ್, ನೆಕ್ಸ್ಟ್ ಯತೀಶ್. ಸರ್, ಐ ಕಾಂಟ್ಯಾಕ್ಟ್ ಬಹಳ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ, ಇದ್ರದ್ದು ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಏನಂದ್ರೆ, ನೀವು ಯಾವ್ದೇ ಒಂದು ಎಕ್ಸಿಬಿಷನ್ ಗೆ ಹೋಗಿ, ಒಂದು ಪ್ಯಾಲೇಸ್ ಗೆ ಹೋಗಿ, ಅಲ್ಲಿ ಪೋರ್ಟ್ರೇಟ್ಗಳು ಪೇಂಟಿಂಗ್ ನೋಡ್ತಿರಲ್ಲ, ಕೆಲವು ಪೇಂಟಿಂಗ್ಗಳನ್ನ ಅವ್ರು ಬಹಳ ಹೈಲೈಟ್ ಮಾಡ್ತಾರೆ. ಈ ಪೋರ್ಟ್ರೇಟ್ನ ನೀವು ಯಾವ ಮೂಲೆನಲ್ಲಿ ನಿಂತ್ಕೊಂಡು ನಿಮ್ಮನ್ನೇ ನೋಡೋ ತರ ಇದೆ ಅಂತ. ಅಂದ್ರೆ ಆ ಪೇಂಟರ್ ಅದನ್ನ ಪೇಂಟ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ಅವನನ್ನೇ ನೋಡುತ್ತಿರೋ ತರ ಅವನು ಪೇಂಟ್ ಮಾಡಿರ್ತಾನೆ. ಹಾಗೇನೆ ಫೋಟೋಗ್ರಾಫರ್ ಒಂದು ಫೋಟೋ ಹಾಗೇನೆ ತೆಗೆದ್ರೆ, ನೀವು ಎಲ್ಲೇ ಮೂವ್ ಆದ್ರೂ ನಿಮ್ಗೆ ಅವ್ರು ನಿಮ್ಮನ್ನು ನೋಡಿ ಮಾತಾಡ್ತಾ ಇದ್ದ ಹಾಗೆ ಕಾಣುತ್ತೆ. ಅದಕ್ಕೋಸ್ಕರ ನಾನು ಎರಡು ಡಿವೈಸ್ ಯೂಸ್ ಮಾಡ್ತಾ ಇರೋದು. ಒಂದರಲ್ಲಿ ನಾನು ಸ್ಪೀಕರ್ ನೋಡ್ತೀನಿ, ಆ ಸ್ಪೀಕರ್ ಮುಂದ್ಗಡೆ ನಾನೊಂದು ಚಿಕ್ಕ ಮೊಬೈಲ್ ಹಾಕಿದ್ದೀನಿ, ಅದು ಕ್ಯಾಮ್ರಾ ಆ ಇನ್ನೊಂದು ಸ್ಕ್ರೀನಿನ ಸೆಂಟ್ರಲ್ ಇರುತ್ತೆ. ಆದ್ರೆ ಅದಕ್ಕೆ ನಾನು ನಿಮ್ಮನ್ನು ನೋಡಿಕೊಂಡು ಮಾತಾಡುವ ರೀತಿಯಲ್ಲಿ ನಿಮಗೆ ಕಾಣುತ್ತೆ. ಇದರಿಂದ ಏನಾಗುತ್ತೆ, ಆ ಕೇಳಿಸ್ಕೊಳ್ತಿರೋರಿಗೆ ಆ ಇಂಪಾರ್ಟೆನ್ಸ್ ಬರುತ್ತೆ, ಇವನು ನನ್ನ ಹತ್ರನೇ ಮಾತಾಡ್ತಾ ಇದ್ದಾನೆ. ಕೆಲವರು ಮಾತಾಡ್ಬೇಕಾದ್ರೆ ಎಲ್ಲೋ ನೋಡ್ಕೊಂಡು ಮಾತಾಡ್ತಾರೆ, ಬಟ್ ಕೆಲವರು ಕಣ್ಣಿಗೆ ಕಣ್ಣಿಟ್ಟು ಮಾತಾಡಿದಾಗ ಆ ಕೇಳೋದು ಅಟೆನ್ಷನ್ ನೀವು ತಿಳಿಬಹುದು. ಅದಕ್ಕೋಸ್ಕರ ನೀವು ನೋಡಿಕೊಂಡೇ ಮಾತಾಡ್ಬೇಕು. ಎಸ್ ಯತೀಶ್, ಥ್ಯಾಂಕ್ ಯು ವೆರಿ ಮಚ್. ಮಂಜುನಾಥ್ ಏನ್ ಹೇಳ್ತಾರೆ, ಮಂಜುನಾಥ್ ಆದ್ಮೇಲೆ ಅನಿಲ್ ಮಾತಾಡಿ. ಸರ್, ಇದು ಪವರ್ ಆಫ್ ಕಾಂಟ್ಯಾಕ್ಟ್ ಬಹಳ ಮುಖ್ಯವಾಗಿದೆ. ಅಂದ್ರೆ ನಮ್ ಎಕ್ಸ್ಪ್ರೆಷನ್ ಹೇಗೆ, ನೀವು ಕಣ್ಣಿಂದ ನೀವು ಇದ್ ಮಾಡ್ತೀರಾ, ನಿಮ್ಮ ಭಾವನೆ ಹೇಗೆ ನೀವು ನೋಡಿದ ತಕ್ಷಣ ಹೇಳ್ತೀರಾ, ಆಮೇಲೆ ಇಟ್ ಗಿವ್ಸ್ ಯು ಆತ್ಮವಿಶ್ವಾಸ. ಹೇಗೆ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿದೆ ಅಂತ ನಿಮ್ಗೆ ಐ ಕಾಂಟ್ಯಾಕ್ಟ್ ಮೂಲಕ ನೀವು ತಿಳಿಸಬಹುದು. ಅದು ನನ್ನ ಭಾವನೆ ಸರ್. ಸರ್, ಈಗ ಕಣ್ಣಲ್ಲಿ ಕಂಡಿಟ್ಟು ನೋಡೋ ಅಂತದ್ ಏನಿದೆ, ಇಡೀ ಹಾವ ಭಾವ ಗೊತ್ತಾಗತ್ತೆ, ನಿಮ್ಮ ಮುಖದ ಎಕ್ಸ್ಪ್ರೆಷನ್ ಗೊತ್ತಾಗತ್ತೆ, ಆಮೇಲೆ ನಾನು ನಿಮ್ಮಲ್ಲೇ ಇದೀನಿ, ನಿಮ್ಮ ಕಣ್ಣೊಳಗೆ ನಿಮ್ಮ ಕಾನ್ಸಂಟ್ರೇಟ್ ಮಾಡ್ತಾ ಇದೀನಿ, ನೀವ್ ಹೇಳೋದನ್ನ ನಾನು ಗಮನಿಸ್ತಾ ಇದೀನಿ, ಆ ಫೋಕಸ್ ಕಾನ್ಸಂಟ್ರೇಷನ್ ನಿನ್ನಲ್ಲೇ ಇಟ್ಟಿದ್ದೀನಿ ಅಂತ ಹೇಳಿದಾಗ ಅವ್ರಿಗೂ ಒಂಥರ ಹುಮ್ಮಸ್ ಬರುತ್ತೆ, ಕಮ್ಯುನಿಕೇಶನ್ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು. ಎಸ್ ಅನಿಲ್, ತುಂಬಾ ಚೆನ್ನಾಗಿ ನಮ್ಮ ಪಾರ್ಟಿಸಿಪೆಂಟ್ಸ್ ನಿಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡಿದ್ದೀರಿ. ಈಗ ನಾನು ಆಕ್ಚುಲಿ ಮುಂಚೆ ನಂದು ದಪ್ಪ ಕನ್ನಡಕ ಇತ್ತು. ಓಕೆ, ನನ್ಗೊಬ್ರು ಸಲಹೆ ಕೊಟ್ರು, ನೀವು ಇನ್ನೊಂದ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಫ್ರೇಮ್ ಇಲ್ದೆ ಇರೋದಿದ್ರೆ ಒಳ್ಳೇದು, ಟಿವಿನಲ್ಲೂ ಜಾಸ್ತಿ ಬರ್ತೀರಾ, ನಿಮ್ಮ ಮುಖದಲ್ಲಿ ಅರ್ಧ ಫ್ರೇಮೇ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಐ ಟುಕ್ ದೇರ್ ಸಜೆಷನ್, ಸೊ ಇಮಿಡಿಯೇಟ್ ಆಗಿ ಶಿಫ್ಟ್ ಆದೆ. ಏನಾಯ್ತು, ಫ್ರೇಮೇ ಇಲ್ಲ. ಎಷ್ಟೋ ಸರಿ ನಾನು ಕನ್ನಡಕ ಹಾಕಿರೋದಕ್ಕೆ ಕೆಲವು ಆಂಗಲ್ ಗೊತ್ತಾಗೋದಿಲ್ಲ, ನನ್ನ ಮುಖ ಇರೋದೇ ಅಂದ. ಗಂಡಸರು ಬೇರೆ ಜಾಸ್ತಿ ಬಡವೆ ಗಿಡವೆ ಹಾಕೊಳ್ಳಲ್ಲ ಹೆಂಗಸು ತರ. ಸೊ ನಾವು ಇರೋದೇ ಈಗ ನನ್ಗೆ ಮುಖದಲ್ಲಿ ಈಗ ಆಭರಣನೇ ಈ ಕನ್ನಡಕ. ಓಕೆನಾ, ಸೊ ನನ್ನ ಕಣ್ಣಿನ ವ್ಯೂ ಅವಾಯ್ಡ್ ಆಗ್ತಾ ಇತ್ತು. ಮುಂಚೆ ನಾನು ಫೋಟೋಗ್ರಿಕ್ ಗ್ಲಾಸ್ ಹಾಕೊಂಡಿದ್ದೆ, ಅವಾಗ ನನ್ನ ಕಣ್ಣೇ ಬೇರೆಯವ್ರು ನೋಡಕ್ ಆಗ್ತಾ ಇರ್ಲಿಲ್ಲ ಅಲ್ವಾ. ಸೊ ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಇದೆಯಲ್ಲ, ಎಲ್ಲ ಭಾಷಣಕಾರರಿಗೆ ತುಂಬಾ ಮುಖ್ಯವಾದದ್ದು. ಅದೇ ಸರ್, ಒಂದ್ 1000 ಜನ ಇರ್ತಾರೆ, ಹೆಂಗ್ ಸರ್ ನೋಡೋದು, ಏನಿಲ್ಲ, ಒಂದ್ ಈ ಕಡೆಯಿಂದ ಎಡಗಡೆಯಿಂದ ಹಿಂಗ್ ನೋಡ್ಕೊಂಡು ಹಿಂಗ್ ಬನ್ನಿ, ಈಗ ನನ್ ಟರ್ನ್ ಆದ್ಮೇಲೆ ಹಂಗೆ ನೋಡಿ, ಇಲ್ಲಿಂದ ಇನ್ನೊಂದ್ಸರಿ ಹಿಂಗ್ ಗ್ಲಾನ್ಸ್ ಮಾಡಿ. ಹಿಂಗ್ ಗ್ಲಾನ್ಸ್ ಮಾಡಿದ್ರೆ ಏನಾಯ್ತು, ಓ ಸರ್ ನಮ್ ಕಡೆನೆ ನೋಡ್ತಾ ಇದಾರೆ ಅಂತ ಅವ್ರಿಗೆ ಫೀಲಿಂಗ್ ಕೊಟ್ಟಂಗ ಆಯ್ತು. ಅಷ್ಟೇ ಗುಡ್, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಇದೆ ಕಣ್ಣು. ಎಷ್ಟೊಂದ್ ಜನಕ್ಕೆ ಕಣ್ಣಿಲ್ಲ ಪಾಪ ಅಲ್ವಾ, ನಮ್ಗಿದೆ ಕಣ್ಣು, ಆ ಕಣ್ಣನ್ನ ಕಣ್ಣಿಟ್ಟು ನೋಡೋಣ. ಆಮೇಲೆ ಇನ್ನೊಂದು, ಕೆಕ್ಕರಿಸ್ ನೋಡೋದು. ಓಕೆ, ಕೆಲವ್ರನ್ನ ಇನ್ಯಾವುದೋ ಕಿಚಾಯಿಸ್ಕೊಂಡು ಅವ್ರ ಬಾಡಿ ಸ್ಕ್ಯಾನ್ ಮಾಡೋ ತರ ನೋಡೋದು, ಅಂಥದ್ದೆಲ್ಲ ಮಾಡಿದ್ರೆ ನಿಮ್ಗೆ ಕಾಲಲ್ಲಿರೋದನ್ನ ಕೈಗೆ ತಗೊಂಡ್ಬಿಡ್ತಾರೆ ಎಷ್ಟೋ ಜನ.
ಸೊ ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅಂತ ಹೇಳಿದ್ರೆ ಕಾಶನ್ ಒಂದು ತಿಳ್ಕೊಳ್ಳಿ, ಒಂದು ಆತ್ಮೀಯವಾದ ಭಾವನೆಯಿಂದ, ಪ್ರೀತಿ ವಿಶ್ವಾಸದ ಭಾವನೆಯಿಂದ ನೋಡಿ, ಕೆಂಗಣ್ಣಿನಿಂದ, ಕೆಟ್ಟ ದೃಷ್ಟಿಯಿಂದ ಇನ್ನೊಬ್ಬರನ್ನ ನೋಡುವುದು ಬೇಡ. ಅಂತವ್ರಿಗೆ ಬೇರೆ ತರದ ಪಾಠಗಳು ಲಭ್ಯ ಆಗ್ಬಿಡುತ್ತೆ. ಜೊತೆಗೆ ಇದಕ್ಕಿದಂಗೆ ಪಾಪ ಕೆಲವ್ರಿಗೆ ಕಣ್ಣೊಡೆಯುವ ಅಭ್ಯಾಸ ಇರುತ್ತೆ ಅಲ್ವಾ, ಎಷ್ಟೊಂದ್ ಜನ ಹೊಡೆಸ್ಕೊಂಡಿರ್ತಾರಲ್ವಾ ಅವರು, ಅಭ್ಯಾಸ ಎಲ್ಲ ನಿಧಾನಕ್ಕೆ ಬಿಟ್ಟಿರ್ತಾರೆ. ಓಕೆ, ಸೊ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಕಣ್ಣು ಮಾತನಾಡುತ್ತೆ, ಓಕೆ, ನಮ್ಮ ಇಡೀ ದೇಹನೇ ಮಾತಾಡುತ್ತೆ. ಆ ಇಡೀ ದೇಹದಲ್ಲಿ ಯಾವುದು ಜಾಸ್ತಿ ಮಾತಾಡುತ್ತೆ ಅಂದ್ರೆ ಕಣ್ಣು. ಅದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಳೋಣ. ಐ ಕಾಂಟ್ಯಾಕ್ಟ್ ಇನ್ ಎವ್ರಿ ಸ್ಪೀಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.